ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀವಿ. ಹೌದಾ? ನಿಮ್ ಖುಷಿ ನೋಡಿದ್ರೆ ಏನೋ ವಿಶೇಷ ಕೆಲಸಕ್ಕೆ ಹೋಗ್ತಿರೋ ಆಗಿದೆ. ಏನ್ ಸಮಾಚಾರ? ಹೌದು, ವಿಶೇಷ ಇದೆ. ಎಲ್ಲ ನಿನಗೋಸ್ಕರ ಪದ್ಮಾವತಿ. ಅದು ಈಗ ಹೇಳುವಾಗ್ಲೂ ತುಂಬಾ ಗಂಭೀರವಾಗಿ ಹೇಳ್ದಾಗಿತ್ತು. ಮತ್ತೆ ತಮಾಷೆ ಮಾಡ್ಬೇಕು ಅಂದ್ರೆ ಸೀರಿಯಸ್ ಆಗಿ ಮಾಡ್ಬೇಕು ತಾನೆ, ಇಲ್ಲ ಅಂದ್ರೆ ನಿಮ್ಗೆ ನಂಬಿಕೆ ಬರ್ತಿತ್ತಾ? ಅಲ್ಲ, ಈಗ ನೀವೇನ್ ಹೇಳೋದು? ನಿಮ್ಮ ಹೆಸರು ತುಳಸಿ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತನಾ? ಈಗ ನೋಡಿ, ಪದ್ಮಾವತಿ ಅಂತ ಕರೆದ್ರು, ಹಾಗಿದ್ರೆ ಅದಕ್ಕೇನ್ ಅರ್ಥ? ನೀವ್ ಹೇಳಿ ನೋಡೋಣ. ಈಗ ನೀವೇ ಹೇಳಿ ಬಾಬಾ, ನಾನು ಹೇಳಿದ್ ಸರಿ ತಾನೆ? ಅಥವಾ ತುಳಸಿ ಅನ್ಕೊಂಡಾಗೆ ಅದಕ್ಕೆ ಬೇರೆ ಏನಾದರೂ ಅರ್ಥ ಇದೆಯಾ? ಬನ್ನಿ. ಇದೇನ್ ವಿಚಿತ್ರ, ಪದ್ಮಾವತಿ ಅನ್ನೋ ಹೆಸರು ಕೇಳಿದ್ರೆ ಈ ತುಳಸಿ ಇಷ್ಟೊಂದು ಗಾಬರಿ ಆಗೋದೇನಿದೆ? ಅದಕ್ಕಿಂತ ವಿಚಿತ್ರ ಅಂದ್ರೆ ಈ ಮುತ್ಯಾಲ ಪದ್ಮಾವತಿ ಅಂತಂದ್ರೆ ಸಾಮ್ರಾಟ್ ಓಡ್ಕೊಂಡ್ ಬಂದು ಅವನನ್ನ ಸಪೋರ್ಟ್ ಮಾಡ್ತಾ ಇದ್ದಾನೆ. ಏನಪ್ಪ ಇದು, ತುಳಸಿದೇನೋ ಪರವಾಗಿಲ್ಲ, ಆದ್ರೆ ಸಾಮ್ರಾಟ್ ಬಂದು ಸಪೋರ್ಟ್ ಮಾಡ್ತಾ ಇದ್ದಾನೆ ಅಂದ್ರೆ ನನಗಂತೂ ಭಯ ಆಗ್ತಾ ಇದೆ. ನಮ್ದೆಲ್ಲ ಅವನೇನಾದ್ರೂ ಗೊತ್ತಾಗೋಗಿದ್ಯಾ? ಗೊತ್ತಾಗಿ ಬೇಕು ಅಂತ ನಾಟಕ ಮಾಡ್ತಿದ್ದಾನ? ಭಾವ, ನಿಮ್ಗೆ ಏನಾಗಿದೆ? ಯಾವತ್ತೂ ನನ್ನ ಹತ್ರ ಹುಷಾರಾಗಿರೋ ನೀವು ಇವತ್ ನೀವೇ ಬಾಯ್ ತಪ್ತಾ ಇದ್ದೀರಲ್ಲ. ತುಳಸಿ ಎದುರುಗಡೆ ಹಾಗೆ ಯಾಕೆ ಮಾತಾಡಕ್ ಹೋದ್ರಿ? ಇವಾಗ ಅವಳು ಏನಾದ್ರೂ ಕೇಳಿದ್ರೆ ಏನಂತ ಹೇಳೋದು? ಯಾಕೆ, ನಾನೇನ್ ಹೇಳ್ದೆ? ಹೇಳ್ಬಾರ್ದಂತದ್ದು. ಭಾವ, ನೀವೇನು ಹೇಳ್ತಾ ಇದ್ರಿ ಅಂತ ನಿಮಗೆ ನಿಜವಾಗ್ಲೂ ಅರ್ಥ ಆಗ್ಲಿಲ್ವಾ? ನಾನೆಲ್ಲೋ ನೀವು ತಮಾಷೆ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಅಲ್ಲ ಬಾಬಾ, ನೀವು ತುಳಸಿನ ಪದ್ಮಾವತಿ ಅಂತ ಕರೆದ್ರಲ್ಲ, ಪದ್ಮಾವತಿ ಅಂತ ಯಾಕೆ ಕರೆದ್ರಿ ಅಂತ ತುಳಸಿ ಏನಾದರೂ ಗಂಟು ಬಿದ್ದರೆ ಅವಳಿಗೇನು ಉತ್ತರ ಕೊಡ್ತೀರಾ? ಸ್ವಲ್ಪ ಹುಷಾರಾಗಿರಿ ಬಾಬಾ. ಅದು ಹಾಗಲ್ಲ, ತುಳಸಿ ಹೇಗಿದ್ರು ಮೊದಲು ಪದ್ಮಾವತಿನೇ ತಾನೆ, ಆ ಕರೆದ್ರೆ ಏನ್ ತಪ್ಪು? ಹಾಗಲ್ಲ ಬಾಬಾ, ದಯವಿಟ್ಟು ತಮಾಷೆಗೂ ಅವಳನ್ನ ಪದ್ಮಾವತಿ ಅಂತ ಕರಿಬೇಡಿ, ಆಮೇಲೆ ನಾವಿಬ್ರು ತೊಂದರೆಗೆ ಸಿಕ್ಕಾಕೋಬೇಕಾಗತ್ತೆ. ಏನು, ನಾವು ತೊಂದರೆಗೆ ಸಿಕ್ಕಾಕೋತೀವ? ಯಾಕೆ? ನಿಜವಾಗ್ಲೂ ನಿಮ್ಗೆ ಏನಾಗಿದೆ ಬಾಬಾ? ಇದೇನಿದು ಹೊಸದಾಗಿ ಕೇಳ್ತಾ ಇದ್ರ? ತುಳಸಿನ ಪದ್ಮಾವತಿ ಅಂತ ಕರೆದ್ರೆ ಅವಳು ಮೊದಲು ಪದ್ಮಾವತಿ ಆಗಿಲ್ಲೋ ಅಂತ ಗೊತ್ತಾಗಲ್ವಾ? ಅವಳು ಪದ್ಮಾವತಿನೇ ತಾನೆ, ಅದ್ರಲ್ಲಿ ಗೊತ್ತಾಗೋಂಥದ್ದು ಏನಿದೆ? ಗೊತ್ತಾಗ್ಲಿ ಬಿಡ್ಲಿ, ಅವಳೇ ಪದ್ಮಾವತಿ. ಅಯ್ಯೋ ಭಾವ, ತಮಾಷೆಗೂ ನೀವು ಹಾಗೆಲ್ಲ ಮಾತಾಡಬೇಡಿ. ತುಳಸಿ ಪದ್ಮಾವತಿ ಆಗಿದ್ಲು ಅಂತ ನನಗೆ ಗೊತ್ತು, ನಿಮಗೆ ಹರ್ಷವರ್ಧನ ಪದ್ಮಾವತಿ ಕತೆ ಗೊತ್ತು, ಆದರೆ ತುಳಸಿಗಿದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಸರಿ, ಗೊತ್ತಾದರೆ ಗೊತ್ತಾಗ್ಲಿ ಬಿಡು, ಗೊತ್ತಾದರೆ ಏನು ತಪ್ಪು? ಬೇಡ ಭಾವ, ತುಳಸಿಗೆ ಹಿಂದಿನ ಕತೆ ಎಲ್ಲ ಗೊತ್ತಾಗತ್ತೆ ಬೇಡ, ಗೊತ್ತಾದರೆ ತುಂಬಾ ಸಮಸ್ಯೆ ಆಗ್ಬಿಡತ್ತೆ. ಮೊದಲೇ ಭಯ ಪಡ್ತಾ ಇದ್ದಾರೆ, ಆಮೇಲೆ ತುಳಸಿಗಿದೆಲ್ಲ ಗೊತ್ತಾಗ್ಬಿಟ್ರೆ ಅವ್ರನ್ನ ಸಮಾಧಾನ ಮಾಡೋದೆ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ತುಳಸಿಗೆ ಎಲ್ಲ ಗೊತ್ತಾಗೋ ಸಮಯ ಇನ್ನೂ ಬಂದಿಲ್ಲ ಬಾಬಾ. ಹಾಗಂತ್ಯ, ತುಳಸಿಗೆ ಗೊತ್ತಾಗೋ ಸಮಯ ಇನ್ನೂ ಬಂದಿಲ್ಲ ಅಂತ್ಯ? ಹ್ಞೂ ಬಾಬಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ತುಳಸಿಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋ ಧೈರ್ಯ ಬಂದಿಲ್ಲ. ಚಿಕ್ಕ ಚಿಕ್ಕ ವಿಷಯಕ್ಕೆ ಗಾಬರಿ ಆಗೋ ಅವರು
ಇನ್ನ ಜನ್ಮ ಗಿನ್ಮ ಅಂತಂದ್ರೆ ಕಂಗಾಲಾಗ್ಬಿಡ್ತಾರಷ್ಟೇ. ಆಮೇಲೆ ಅವ್ರಿಗಿರೋ ಅಪಾಯದ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಬಾವ. ತುಳ್ಸಿಗಿದೆಲ್ಲ ಗೊತ್ತಾಗತ್ತೆ ಬೇಡ. ಇನ್ನೊಂದ್ಸರಿ ತುಳ್ಸಿ ಎದುರುಗಡೆ ಪದ್ಮಾವತಿ ಅನ್ನೋ ಹೆಸರನ್ನು ತಗೋಬೇಡಿ. ನನ್ನ ಪದ್ಮಾವತಿ ತಂಟೆಗೆ ಯಾರೇ ಬಂದ್ರು ನಾನ್ ಸುಮ್ಮನಿರಲ್ಲ. ಆದ್ರೆ ಪ್ರಸನ್ನ ಬಾವ ಯಾವತ್ತೂ ನನ್ನ ಪದ್ಮಾವತಿ ಅಂತ ಕರೆದಿಲ್ವಲ್ಲ, ಆದ್ರೆ ಇವತ್ತು ಯಾಕೆ ಕರೆದ್ರು? ಅಯ್ಯೋ ತುಳಸಿ, ಈ ವಿಷಯನ ಇಲ್ಲಿಗೆ ಬಿಡು. ಏನು ಒಳ್ಳೆ ಗಮ್ ತರ ಹಿಡ್ಕೊಂಬಿಟ್ಟಿದ್ಯಲ್ಲ, ಒಂದ್ ಜೋಕು ಮಾಡಬಾರ್ದ ನಿನ್ ಹತ್ರ? ಏ ಬಿಡು ತುಳಸಿ, ನಿನ್ ಹತ್ರ ಜೋಕ್ ಮಾಡಬಾರ್ದು ಅಂದ್ರೆ ಹೇಳು, ಮಾಡ್ಬೇಡಿ ಅಂತ ಹೇಳ್ಬಿಡ್ತೀನಿ. ಇಷ್ಟಕ್ಕೆಲ್ಲ ಯಾಕೆ ಹಿಂಗ್ ಆಡ್ತಾ ಇದೀಯ? ಅಯ್ಯಾ, ಆಗ್ಲೇ ಸಾಮ್ರಾಟ್ ಹೇಳ್ಲಿಲ್ವಾ, ಅವ್ನು ಹೇಳ್ಬಿಟ್ ಹೋದ್ಮೇಲೂ ಮತ್ತೂ ಅದನ್ನೇ ಗುಣಗ್ತಾ ಇದೀಯ? ಏನ್ ಗೋಣಾಡಿಸ್ತಾ ಇದೀಯಾ? ಹೋಗು ಹೋಗು, ವಸುಂಧರಾಜ್ಗೆ ಏನಾದ್ರೂ ಕೆಲಸ ಇದ್ರೆ ಸಹಾಯ ಮಾಡಿ ಹೋಗು. ಸುಮ್ಮನೆ ಬೇಡದೆ ಇರೋದನ್ನೆಲ್ಲ ಯೋಚನೆ ಮಾಡ್ಕೊಂಡು ತಲೆಗೆ ಯಾಕೆ ಹುಳ ಬಿಟ್ಕೋತೀಯಾ? ವಸುಂಧರಾಜ್ಗೆ ರೂಮಲ್ಲಿ ಇದ್ದಾರೆ, ಅದೇನ್ ಕೆಲಸ ಇದೆ ನೋಡು, ಹೋಗು. ಸರಿಮ್ಮ. ಪ್ರಸನ್ನ ಸಾಮ್ರಾಟಿಗೆ ಏನ್ ಹೇಳಿದನು ಅರ್ಥನೇ ಆಗ್ತಿಲ್ವಲ್ಲ, ಅಗದಷ್ಟು ಇನ್ನು ಹುತ್ತ ಜಾಸ್ತಿನೇ ಆಗ್ತಿದೆ. ಆದ್ರೂ ಇಷ್ಟು ಸಾಕು, ಇದೊಂದನ್ನಿಟ್ಕೊಂಡು ನಿನ್ನ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರೋ. ನಿಂಗೆ ಬುದ್ಧಿ ಇಲ್ವಾ? ಹುಡುಗ ಪದ್ಮಾವತಿ ಅಂತೆಯಲ್ಲ, ಅವ್ನು ನೋಡಿದ್ರೆ ತಲೆ ಪುಳ ಬಿಟ್ಕೊಂಡು ನನ್ನ ಕಾಡಿದ್ದೆ ಕಾಡಿದ್ದು. ಪದ್ಮಾವತಿನ ಪದ್ಮಾವತಿ ಅಂತ ಕರೀತೆ, ಏನಂತ ಕರೀಲಿ? ನಾನ್ ಸಿಕ್ಕಾಕೋತೀನಿ ಅಂತ ಬೇರೆ ನೇನೋ ಕರಿಲ್ಲ. ಕರ್ಮ ಕರ್ಮ, ನಿನ್ಗೆ ಅರ್ಥನೇ ಆಗಲ್ವಾ? ಏನ್ ಅವರ ಪ್ರೇಮಿ ನೀನು? ಅಪ್ಪ ಸ್ವಲ್ಪ ದಿನನಾದ್ರೂ ತುಳಸಿ ಅಂತ ಕರಿಯಪ್ಪ, ಆಮೇಲೆ ಎಲ್ರ ಎದುರಿಗೆ ನನ್ನನ್ನು ಸಿಕ್ಕಾಕ್ಸಿ ಮಜಾ ತಗೋಬೇಡ ನೀನು. ನಿಂಗೊಂದ್ ವಿಷಯ ಹೇಳ, ನೀನು ತುಳಸಿ ಜೋಡಿ ಆದ್ರೆ ತುಂಬಾನೇ ಒಳ್ಳೇದು.
ನನ್ನ ನೋಡ್ತಾ ಇದ್ರೆ ಏನಾದ್ರು ಚಿಂತೆ ಮಾಡ್ತೀನಿ ಅನ್ನೋ ಕಾಣಿಸ್ತಿದ್ದೀನ? ಇಲ್ಲ ತಾನೆ. ಮತ್ತೆ ನಿನಗೆ ಯಾಕೆ ಚಿಂತೆ? ಅಂತ ತೊಂದರೆ ಏನೂ ಇಲ್ಲ, ನಡಿ, ಕೆಲಸ ಇದೆ. ನೀನು ಹೇಳೋದು ನಿಜನೇ, ನಿನಗೇನು ಚಿಂತೆ ಇಲ್ಲ. ನಿನಗೇನು ಚಿಂತೆ? ನಿನ್ನ ಪಚಾವ್ ಮಾಡೋಕ್ಕೆ ನಾನು ಬರ್ತೀನಲ್ಲ, ನಾನು ಚಿಂತೆ ಮಾಡಬೇಕಷ್ಟೆ. ಸರಿ, ಸಾಮ್ರಾಟ್ ಏನಂತ ಅಂತನಾದರೂ ಹೇಳಪ್ಪ. ಅವನು ಏನು ಹೇಳಬೇಕು ಅದನ್ನು ಹೇಳ್ದ. ನಾನು ಏನು ಬೇಕೋ ಅದನ್ನೇ ಮಾಡೋದು. ನಡಿ, ಹೋಗೋಣ. ಏನ್ ಹೇಳೋದು ನೀನೇನು? ನಾನೆಲ್ಲ ಹೇಳಿಬಿಡ್ತೀನಿ ಅಂತ ಎದೆ ಒಪ್ಪಿಸ್ ಅದನ್ನ ರೂಮ್ ಬೇರೆ ಓಪನ್ ಆಗಿದೆ. ಅವಳು ನೀನ್ ಬರೋದ್ರಲ್ಲಿದ್ದಾಳೆ. ನಿನ್ ಕೈಲಿ ಬ್ಯಾಗ್ ನೋಡಿದ್ರೆ ಜೀವ ಹೋಗೋದು ನಿಂದಲ್ಲ, ನಂದು. ನನ್ನ ಏನ್ ಹಾಕ್ಬಿಡ್ತಾಳೆ ಕುಡಿಲಿ.
ಮೊದಲು ಯಾಕೆ ಹೇಳ್ತಾ ಇದ್ದೀರಾ? ಏನಾದರೂ ತೊಂದರೆ ಆಗಿದೆಯಾ? ಏನಿಲ್ವಲ್ಲ, ಸುಮ್ಮನೆ ಹೀಗೆ ಕೇಳಿದೆ ಅಷ್ಟೆ. ಏನು ತೊಂದರೆ? ಏನೂ ಇಲ್ವಲ್ಲ. ಏನಾಯ್ತು ಇವ್ರಿಗೆ? ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಿದ್ದಾರೆ? ಈ ನಡುವೆ ಅಂತೂ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನಾನೇ ಮೇಲ್ಬೇಕು ಮಾತಾಡ್ಸಿದ್ರು, ನನ್ನ ಹತ್ತು ಮಾತಾಡಿದ್ರೆ ಒಂದು ಉತ್ತರ ಕೊಟ್ಟು ಹೋಗ್ತಾರೆ. ಏನಾಯ್ತು ಇವ್ರಿಗೆ? ನನ್ನ ಹಿಂದೆ ಯಾರಾದರೂ ಓಡಾಡಿದ್ರ ನನಗೆ ಯಾಕೆ ಹಾಗನ್ಸ್ತಿದೆ? ಅಥವಾ ಒಳಗಡೆ ಯಾರಾದರೂ ಬಂದ್ರ ಯಾರು ಕಾಣಿಸ್ತಾ ಇಲ್ವಲ್ಲ? ಅಜ್ಜಿ, ನಿಮ್ಮ ಅಣ್ಣನ್ಗೆ ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಅವೆಲ್ಲ ಬೇಡ ಅಂದ್ರೆ ಗುರ್ರ ಅಂತಾನೆ. ಯಾಕೆ, ಏನಾಯ್ತು? ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿಸ್ಬಿಟ್ಟ ಗೊತ್ತಾ? ನನ್ ಗಂಡನ ಗೊತ್ತಿಲ್ಲದೆ ಬೇರೆ ದುಡ್ಡು ತಗೊಂಡು ಹೋಗಿದ್ದೀನಿ. ಏನೋ ಸ್ವಲ್ಪ ಖರ್ಚು ಮಾಡಿಬಿಟ್ಟು ಉಳಿದಿದ್ದನ್ನ ತಗೊಂಡು ಹೋಗಿ ವಾಪಸ್ ಇಟ್ಬಿಡೋಣ ಅಂತ ಅನ್ಕೊಂಡ್ರೆ ಅಷ್ಟು ದುಡ್ಡನ್ನ ಖರ್ಚು ಮಾಡಿಸ್ಬಿಡೋದ? ಈಗ ನನ್ ಗಂಡ ದುಡ್ಡು ಯಾರು ಕದ್ದಿದ್ದು ಅಂತ ಕೇಳಿದ್ರೆ ನಾನೇನ್ ಹೇಳಿ? ಕಳುವು ಅನ್ನೋ ಶಬ್ದ ಕೇಳಿದ ಕೂಡಲೇ ಎಲ್ಲರೂ ಮೊದಲು ನೋಡೋದು ನನ್ನನ್ನೇ ಅಲ್ವಾ? ನೋಡದೆ ಇನ್ನೇನ್ ಮಾಡ್ತಾರೆ? ಮನೆಯಲ್ಲಿ ಒಳ್ಳೆಯವಳು ಅಂತ ಹೆಸರು ತಗೊಂಡಿದ್ದೀಯ. ಹ್ಮ್, ನೀನು ನನ್ನನ್ನೇ ಆಡ್ಕೋಬೇಡ. ಮುತ್ತೆಲ್ಲ ಏನ್ ಮಾಡಿದಾನೆ ಅಂತ ಕೇಳು ಇಲ್ಲಿ. ಕಣ್ಣಿಗೆ ಕಂಡಿದ್ದನ್ನೆಲ್ಲ ಬೇಕು ಅಂತಾನೆ. ಅವನ್ಗೇನ್ ಗೊತ್ತು ದುಡ್ಡಿಗೆ ನಾನೇ ಭಿಕ್ಷೆ ಬೇಡ್ತಿದ್ದೀನಿ ಅಂತ? ನೋಡಜ್ಜಿ, ಇದೇ ಕೊನೆ. ಅವನನ್ನ ನನ್ನ ಕೈಲಿ ಸುಧಾರಿಸಕ್ಕಾಗಲ್ಲ. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನ್ನನ್ನ ಹೆದರ್ಸ್ತೀರಿ. ಅವನ್ ಬೇರೆ ನನ್ನ ಮಾತೇ ಕೇಳಲ್ಲ ಅಂತಾನೆ. ನೀವಿಬ್ರು ಹೀಗೆ ನನ್ನನ್ನ ಹೆದರ್ಸ್ತಾ ಇದ್ರೆ ನಾನ್ ಹೋಗಿ ಎಲ್ಲ ವಿಷಯ ಹೇಳ್ಬಿಡ್ತೀನಿ ಅಷ್ಟೇ. ಒಂದು ಸಾರಿ ಹೇಳಕ್ ಹೋಗಿ ಏನಾಯ್ತು ಅಂತ ಗೊತ್ತು ತಾನೇ?